ನಮಸ್ಕಾರ ಬಂಧುಗಳೇ, ಈಗಾಗಲೇ ನಾಳೆ ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಈ ಬಾರಿಗೆ ನಾವು ಎಂಥ ದೊಡ್ಡ ವಿಜೃಂಭಣೆಯಿಂದ ಏನು ಮಾಡ್ಕೊಳ್ಳೋಕ್ಕಾಗತ್ತಿಲ್ಲ. ಯಾಕಂದರೆ ಸಹಜವಾಗಿ ಈ ವರ್ಷ ಬರ ಇರೋದ್ರಿಂದ, ಜೊತೆಗೆ ರೈತರೆಲ್ಲ ಕಷ್ಟದಲ್ಲಿರೋದ್ರಿಂದ ನಾ ಕೂಡ ಭಾಳ ಸರಳವಾಗಿ ಆಚರಣೆ ಮಾಡುವಂಥದ್ದನ್ನು ನಾ ಮಾಡ್ಕೊತೀನಿ. ಯಾಕಂದರೆ ಇವತ್ತು ನನ್ನ ಕ್ಷೇತ್ರ ಜನ ಹಾಗೂ ನನ್ನ ಅಭಿಮಾನಿಗಳು ನಾನು ಈ ಸಲ ಯಾವುದು ಸ್ಟೇಜ್ ಕಾರ್ಯಕ್ರಮ ಸರಿಗೆ ಬೇಡ ಅಂತಂದರು. ಇವತ್ತು ಅವರೆಲ್ಲರೂ ಸೇರಿ ಅಂದರೆ ಒಂದು ಸ್ಟೇಜ್ ಹಾಕಿದ್ದಾರೆ. ಬಟ್ ನಾ ಕೂಡ ಸರಳವಾಗಿ ಆಚರಣೆ ಮಾಡ್ತೀವಿ. ನಾಳೆ ಸಾಯಂಕಾಲ 4 ಗಂಟೆಗೆ ಎಲ್ಲರೂ ಜಸ್ಟ್ ನಾವು ಎಲ್ಲ ವಿಶ್ ಮಾಡೋದು, ಜೊತೆಗೆ ಎಲ್ಲರೂ ಊಟ ಮಾಡಬೇಕು ಅಂತ ವ್ಯವಸ್ಥೆ ಮಾತ್ರ ಮಾಡಿದ್ದೇವೆ. ತಾವೆಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಕಿತ್ತೂರಿನಲ್ಲಿ 2ನೇ ಬಾರಿಗೆ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀವಿ. ಇದು ಕೂಡ ಕಿತ್ತೂರಿನಾಡಿ ಜನರಾಗಿರ್ಬೋದು, ತಮ್ಮ ಕ್ಷೇತ್ರದ ಜನರಿಗೆ ಕೊಡಿರಿನ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸಹಜವಾಗಿ ನಮಗೂ ನೋವು ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ಆಚರಣೆ ಆಗಿದ್ದರೆ ಇದು ದೊಡ್ಡ ಆಚರಣೆ ಆಗಿತ್ತು. ಬಟ್ ಇವತ್ತು ನಾವು ಜಿಲ್ಲೆಯಲ್ಲಿ ನನಗೆ ಅವಕಾಶ ಹೊರತು ಆಗಿದ್ದರಿಂದ ಮತ್ತು ನಮ್ಮ ಜನ ಬಂದು ಮತ್ತು ಇಲ್ಲೇ ಕಿತ್ತೂರಲ್ಲೇ ಈಗಾಗಲೇ ಅವರೆಲ್ಲ ಕೂಡ ಮಾಡ್ತಾಯಿದ್ದಾರೆ. ಸುಮಾರು 8 ಜನ ಕೊಡ್ಬೋದು ಸರ್ ನಾಳೆ? ನಾಳೆ ಒಂದು 20-25 ಸಾವಿರ ಜನ ಕೊಡ್ಬೋದು. ಯಾಕಂದರೆ ನಾವು ಯಾರನ್ನೂ ಇದರಿಂದ ಕರೆದಿಲ್ಲ, ಬಟ್ 20-25 ಸಾವಿರ ಜನ ಇದ್ದೇ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್.